ಎಲ್ಲರಿಗೂ ನಮಸ್ಕಾರ ರೀ. ಬಿಟ್ ಕ್ವೈನ್ ಯಾ ಸುಳಿ ಮಗ ಬಿಟ್ಟನ್ ಈ ಕ್ವೈನ್ ನನಗೆ ಗೊತ್ತಿಲ್ಲ. ಟಿವಿಯಾಗಿ ಇದನ್ನು ತೋರಿಸಾತಾರ, ಈ ರಾಜಕೀಯ ವ್ಯಕ್ತಿಗಳು ಅವ್ರು ಇವ್ರ ಮೇಲೆ ಹಾಕೋದು, ಅವ್ರು ಇವ್ರ ಮೇಲೆ ಹಾಕೋದು, ಹಗರಣ ರೀ, ಅವ್ರು ಇವ್ರ ಚಡ್ಡಿ ಜಗೋದು, ಅವ ಇವನ್ ಚಡ್ಡಿ ಜಗೋದು, ಇದನ್ನೇ ಟಿವಿಯಾಗಿ ತೋರಿಸಾತಾರ. ಅದಕ್ಕೆ ಟಿವಿ ಅಂತ ಒಂದು ಜಾತ್ರೆ ಚಸ್ಮಾ ಹಾಕೊಂಡು ನಾ ಈಗ ಕೂತೀನಿ ರೀ. ಏನಿದು ಬಿಟ್ ಕ್ವೈನ್ ಅನ್ನೋದು ನಿಮಗೆ ಗೊತ್ತಿದ್ದರೆ ಸರ್ ಕಮೆಂಟ್ ಮಾಡಿರಿ. ಸರ್ ನನಗೂ ಇದು ಅರ್ಧ ಮುರ್ದ ಈ ಎಗ್ರೆಸ್ ಆದಂಗೆ ಆಗಿಬಿಟ್ಟೈತೆ ಲೈಫ್. ಏನು ಸುಳಿ ಮುಗೋದು, ಬಿಟ್ ಕಾಯಿನ್ ಬಿಟ್ ಕಾಯಿನ್ ಬಿಟ್ ಕಾಯಿನ್, ಇವು 10 ಕಾಯಿನ ನಡೆಯಕತ್ತಿಲ್ಲ. ಅದ್ರನ್ನ ಸುದ್ದ ಮಾಡ್ರಿ ಮೊದಲು. ಏನು ನಾವು ಅಂಗಡಿಯಾಗ ಹೋಗಿ 10 ಕಾಯಿನ್ ಕೊಟ್ರೆ ನಮ್ಮ ದೇಶದ್ರಿ 10 ರೂಪಾಯಿ ಕಾಯಿನ್ ತೊಗೊಳಕತ್ತೆ ನಡೆಯಂಗಿಲ್ರ. ಏನು ಹೆಂಗೆ ನಡೆಯಂಗಿಲ್ಲ, ಸುಳಿ ಮಗ ನಾವು ತೊಗೊಳಕತ್ತಿಲ್ಲ, ಮಂದಿ 10 ರೂಪಾಯಿ ಕಾಯಿನ್ ತೊಗೊಳತ್ತಿಲ್ಲ. ಅದನ್ನು ಸುದ್ದು ಮಾಡ್ರಿ. ಇದನ್ನ ನಡುವೆ ಈ ಬಿಟ್ ಕಾಯಿನ್ ಅತ್ತೆ ಯಾವ ಸುಳಿ ಮಗ ಬಿಟ್ಟನೋ ನನಗೂ ಗೊತ್ತಾಗ್ತಿಲ್ಲ. ಹೊಗೆಯ ಬಸ್ಬಿಟ್ಟನ ಅವನು, ಅವ ಯಾವನ ಶ್ರೀಕಿ ಅಂತ, ಹ್ಯಾಕಿಂಗ್ ಅಂತ, ಇವ್ರದ್ದು 10 ಕೋಟಿ ಹಗರಣ ಅಂತ, ಇವನವನು ಸುಡುಗಾಡ್ ಸುಳಿ ಮಗ ಅಂತ ಅದನ್ನೇ ತುಂಬ್ಕೊಂಡ್ಬಿಟ್ಟಿ. ಏನು ಒಂದು ತಿಳಿಯ ನಾವು ತಿಳ್ಕೊಳ್ಳೇಬೇಕದು, ಯಾಕಂದ್ರೆ ನಮ್ಮ ರೊಕ್ಕ ರೀ, ರಾಜಕೀಯ ವ್ಯಕ್ತಿಗಳಿಗೆ ಇರೋದು ರೊಕ್ಕ ಅಂದ್ರೆ ನಮ್ಮೂ ರೊಕ್ಕ, ಅವು ನಮ್ಮೂ ನಿಮ್ಮ ರೊಕ್ಕನೇ ಅವರು ಇದ್ರಾಗ ಹಾಕಿಬಿಟ್ಟಾರ. ಇದಕ್ಕೆ ಯಾವುದೇ ಥರದ್ದು ಒಂದು ರೂಲ್ಸ್ ಇಲ್ಲ, ಏನು ಸುಡುಗಾಡಿಲ್ಲ. ಯಾವುದೇ ದೇಶಕ್ಕೆ ನಾವು ರೊಕ್ಕ ಹಾಕಬಹುದು, ಅಲ್ಲಿ ತೊಗೋಬೋದು. ಇದು ಬಿಟ್ ಕಾಯಿನ್ ಅಂದ್ರೆ ಹಂಗೆ ಆಗಿಬಿಟ್ಟೈತೆ ರೀ. ಅದಕ್ಕೆ ನಮ್ಮ ಸರ್ಕಾರ ಇದಕ್ಕೆ ಒಂದು ಶಿಸ್ತಾಗಿ ಒಂದು ರೂಲ್ಸ್ ತರ್ತಾರೆ ರೀ. ಇನ್ನು ಅದ್ರ ಬಗ್ಗೆ ಚರ್ಚೆ ನಡೆದೈತೆ ರೀ. ಯಾಕಂದ್ರೆ ಹಿಂಗೆ ಬಿಟ್ಟರೆ ಇದು ಟೆರರಿಸಮ್ ಅಂತಾರಲ್ಲ, ಇದು ಭಾಳ ಆಗಿಬಿಡ್ತೈತೆ. ಯಾಕಂದ್ರೆ ಉಗ್ರಗಾಮಿಗಳಿಗೆ ನಾವು ಈಗ ಸುಳಿ ಮಕ್ಕಳು ಇರ್ತಾರಲ್ಲ ನಮ್ಮ ದೇಶದಾಗ, ಇವ್ರು ಆ ಕಡೆ ರೊಕ್ಕ ಟ್ರಾನ್ಸ್ಫರ್ ಮಾಡೋದು. ಈಗ ಈಗ ಲೀಗಲಾಗಿ ಹೋಗ್ಬೇಕಂದ್ರೆ ಅಷ್ಟು ಈಸಿ ಇಲ್ಲರಿ. ಈಗ ನಾವು ಒಂದು ದೇಶಕ್ಕೆ ರೊಕ್ಕ ಕಳಿಸ್ತೀವಪ್ಪ ಅಂದ್ರೆ ಎಲ್ಲ ಊರು ಸುಡುಗಾಡ್ ಕೇಳ್ತಾರೆ, ಬ್ಯಾಂಕಿನವರು, ನಮ್ಮ ಸರ್ಕಾರ ಎಲ್ಲ ಕೇಳ್ತಾರೆ. ಯಾಕಂದ್ರೆ ಅಷ್ಟು ಲೀಗಲಾಗಿ ಅಷ್ಟು ಈಸಿ ಇಲ್ಲರಿ ಅದು ಎಲ್ಲ ಹೋಗ್ಬೇಕಂದ್ರೆ ರೊಕ್ಕ. ಇದು ಇಲ್ಲೀಗಲ್ ಅಲ್ರಿ, ಸರಳ ಕಡೆ ಕಳಿಸ್ಬಿಡೋದು, ಆ ಕಡೆ ಈ ಕಡೆ ಕಳಿಸೋದು. ಇದು ಡ್ರಗ್ಸ್ ಮಾಫಿಯಾ, ಇದು ಉಗ್ರಗಾಮಿ, ಇವೆಲ್ಲ ಚಟುವಟಿಕೆಗಳು ಅವ್ರಿಗೆ ಭಾಳ ಹೆಲ್ಪ್ ಆಗ್ಬಿಡ್ತೈತಿ. ಇಂಥದ್ದನ್ನು ಭಾಳ ಈಸಿ ಇರೋ ಅವ್ರಿಗೆ ಬಿಟ್ ಕಾಯಿನ್ ತೊಗೊಳೋದು ಆ ಕಡೆಗಳು. ಅದಕ್ಕೆ ಎಷ್ಟೋ ಒಂದು 44 ಲಕ್ಷ 50 ಲಕ್ಷ ಏನು ಸುಡುಗಾಡ ಎಷ್ಟೋ ರೇಟ್ ಐತೆ, ಅದಕ್ಕೆ ಒಂದು ತೊಗೋಬೇಕು. ಮೊದಲೇ ಎಷ್ಟೋ ಕಡಿಮೆ ಇತ್ತು, ಈಗ ಹುಯಿ ಅಂತ ಹಾಕಿಬಿಟ್ಟಿತ್ತು. ಬರೀ ಒಂದು ಬಿಟ್ ಕಾಯಿನ್ ಆಗಲ್ಲ, ಜಂಪ್ ಮಾಡೋದು 50 ಲಕ್ಷ ರೂಪಾಯಿ ಡಂಪ್, ಆ ಕಡೆ ಈ ಕಡೆ ಡಂಪ್, ಜಂಪ್ ಡಂಪ್, ಹಿಂಗೆ ಹಾಲತ್ತವ. ಇದ್ರ ನಡು ಇವು ನಾವು ಹಗರಣ ಅಂತ ಈ ರಾಜಕೀಯ ವ್ಯಕ್ತಿಗಳು ಏನು ಮಾಡ್ತಾರೆ ಅಂದರೆ ತಮ್ಮ ರೊಕ್ಕಗಳನ್ನು ಈ ಬ್ಯಾಂಕ್ದಾಗ ಇಡಬೇಕು. ಅವ್ರು ಸುಡುಗಾಡ್ ಕೇಳ್ತಾರೆ ಬ್ಯಾಂಕಿನವರು, ಹೆಂಗೆ ಬಂದು ನಿನ್ನ ರೊಕ್ಕ. ಹಿಂಗೆಲ್ಲ ಕೇಳ್ಕೊತ ಹೋದ್ರೆ ಅವರೆಲ್ಲ ಹಗರಣಗಳು ಒಂದೊಂದೊಂದೊಂದೊಂದು ಸಣ್ಣ ಹುಡುಗರು ಚಡ್ಡಿ ಉಜ್ದಂಗೆ ಹಿಂಗೆ ಉಜ್ಕೋತ ಹೋಗ್ಬಿಡ್ತಾವೆ. ಅದಕ್ಕೆ ಅವರು ಈ ಬಿಟ್ ಕಾಯಿನನ್ನು ಖರೀದಿ ಮಾಡ್ಕೊಂಡು ಅಲ್ಲಿ ಹೂಡಿಕೆ ಮಾಡಿಬಿಡ್ತಾರೆ ರೊಕ್ಕ. ಯಾಕಂದ್ರೆ ಇದಕ್ಕೇನು ಯಾವ ಏನು ಕೇಳಂಗಿಲ್ಲ, ಏನಿಲ್ಲ, ಇದಕ್ಕೆ ಯಾವುದೇ ರೀತಿಯಾದ ಕಾನೂನಿಲ್ಲ. ಅದಕ್ಕೆ ಸರ್ಕಾರ ಇದನ್ನು ಎಚ್ಚೆತ್ಕೊಂಡು ಇದ್ರ ಬಗ್ಗೆ ಚರ್ಚೆ ಅಂತೂ ನಡೆಸಲಾತಾರೆ. ಇವತ್ತಲ್ಲ ನಾಳೆ ಇದಕ್ಕೊಂದು ಪರ್ಫೆಕ್ಟ್ ಒಂದು ರೂಲ್ಸ್ ತೊಗೊಂಡ್ಬರ್ತಾರೆ. ಯಾಕಂದ್ರೆ ಹಿಂಗೆ ಬಿಟ್ರಂದ್ರೆ ಇದು ಮೂರು ಮೂಲಿನೇ ಮಾಡಿಬಿಡ್ತಾರೆ ನಮ್ಮ ದೇಶ ಅನ್ನೋದು. ಈ ಸುಳಿ ಮಕ್ಕಳು ಬರೀ ಇಂಥವ್ರು ತುಂಬ್ಕೊಂಡ್ಬಿಡ್ತಾರೆ. ಇಲ್ಲಿಗಲ್ಲಿ ಚಟುವಟಿಕೆಗಳು ಭಾಳ ಆಗಿಬಿಡ್ತವೆ ಇದರಿಂದ. ಅದಕ್ಕೆ ಇದಕ್ಕೆ ಒಂದೇನು ರೂಲ್ಸ್ ತಂದೆ ತರ್ತಾರೆ. ಹಾಂ, ಅಲ್ಲಿ ಮಠ ನಾವು ಟಿ ವಿ ನೋಡ್ಕೊಂಡು ಕುಂದ್ರೋದ್ರಿ. ಮತ್ತು ಹಿಂಗೆ ಬಿಟ್ಟರೆ ನನ್ನ ಕೆಲಸ ಆಗಂಗಿಲ್ಲಲ್ರಿ, ನಿಮ್ಗೆ ಗೊತ್ತೇ ಇಲ್ಲ. ಹಾಂ, ಅಲ್ಲಿ ಗಂಟ ನಾವು ಜಾತ್ರೆ ಚಸ್ಮ ಹಾಕೊಂಡು ಟಿ ವಿ ಮುಂದೆ ಕೂತು ಬಿಡೋದು ಉತ್ತಮ ರೀ. ನಮಗಂತರೂ ಬಿಟ್ಕಾಯಿಂದ ತೋಳ ಅಂತರೋ ಅವಕಾಶ ಇಲ್ಲ. 50 ಲಕ್ಷ ರೂಪಾಯಿ ಪೂಜೆ ಏಟ ಬರ್ತಾವೆ, ಯಾವ ಸುಳಿ ಮಗನಿಗೆ ಗೊತ್ತು, ನಮಗ್ರಿ ಗೊತ್ತೇ ಇಲ್ಲ. ಅಂಥದ್ದಂತೂ ನಮ್ಗೆ ಆಗಂಗಿಲ್ಲ. ಸದ್ಯಕ್ಕೆ ನಾ ಇವ್ ಮನ್ಯಾಗ ಒಂದು 10 ರೂಪಾಯಿ ಕಾಯಿನ್ ಅದಾವ್ರೆ, ಅದನ್ನ ನಡೆಸಿ 4 ಅಂಗಡಿ ಅಡ್ಡಾಡ್ಬೇಕು ಬರ್ತೀನಿ. ಅದನ್ನ ನಡೆಸೋದೈತ್ರಿ ನಂಗೆ. ಯಾಕಂದ್ರೆ ಮನ್ಯಾಗ ಕೂತ್ ಬಿಟ್ಟಾವು 4 ರೂಪಾಯಿ, ಏನು 10 ರೂಪಾಯಿ 4 ಇರ್ತಾವಲ್ರು, ಮನ್ಯಾಗ ಕೂತಾವು ಅದನ್ನ ನಡ್ಸ್ಕೊಂಡು ಬರ್ತೀನಿ ರೀ. ಮತ್ತೆ ಸಿಗೋಣ್ರಿ. ಹಾಂ, ಹೆಂಗೆ ಜಾತ್ರೆ ಚಸ್ಮಾರೆ, ಚಾನಲ್ ಒಂದು ಸಬ್ಸ್ಕ್ರೈಬ್ ಮಾಡಿಲ್ಲ ನೋಡ್ರಿ, ಮರ್ತೇ ಬಿಟ್ಟಿನಿ ಗ್ಯಾಪ್ನಾಗ. ಭಾಳ ಓವರ್ ಸುಳಿ ಮಗ ನಾ, ಬರೇ ಓವರ್ ಹೊಡಿದು ಇಟ್ಟು ಇರ್ತದೆ, ಇಟ್ಟು ಮಾತಾಡ್ತೀನಲ್ಲ, ಓವರ್ ಸುಳಿ ಮಗ ನಾ. ಅದಕ್ಕೆ ಬರ್ತೀನಿ ಸರ್, ಮತ್ತೆ ಸಿಗೋಣ. ಚಾನಲ್ ಸಬ್ಸ್ಕ್ರೈಬ್ ಮಾಡಿ. Zombie apocalypse.